ಒಂದು ಕೊರತೆ ಇತ್ತು, ನನಗೆ ಒಂದು ನೋವು ಇತ್ತು. ಡಾಕ್ಟರ್ ಯಾವಾಗ ಹೇಳ್ತಾ ಇದ್ರು, ಮಾ ಬಕ್ಕನ್ ಸುರಂಡ ಮಾ ಬಕ್ಕನ್ ಸುರಂಡ ಅಂತ. ಪಂಚಾಯತಿ ಮತ್ತು ತುಮಲಾಪುರ ಪಂಚಾಯತಿ ಹಾಗೂ ಹಸುಗಳು 50 ಹಸುಗಳು ನಮ್ಮ ಮಲಾಪುರ ಪಂಚಾಯತಿಗೆ ಒಂದು ಆಯ್ಕೆ ಮಾಡಿ ಸಿ ಎಸ್ ಎಫ್ ಫಂಡ್ ಮುಖಾಂತರ ಇವರಿಗೆ ಒಂದು ಅನುದಾನದಲ್ಲಿ ಇವತ್ತೇನು ಲಾಸ್ಟ್ ಕಳೆದ ಒಂದು ಸೆಷನ್ನಲ್ಲಿ ಅಧಿವೇಶನದಲ್ಲಿ ನನ್ನ 78 ಕಂಪನಿಗೆ ಪ್ರಶ್ನೆ ಕೇಳಿದ್ದೆ. ಇವತ್ತು ಸಿ ಎಸ್ ಎಫ್ ಫಂಡ್ ಅಂತಂದ್ರೆ ಯಾರ ಫಂಡ್ ಅಲ್ಲ, ನಮ್ಮ ಫಂಡ್. ಒಂದು ಕಂಪನಿ ಸ್ಥಾಪನೆ ಆಗ್ಬೇಕಂದ್ರೆ, ಕೈಗಾರಿಕೆ ಉದ್ಯಮೆ ಆಗ್ಬೇಕಂದ್ರೆ ಸರ್ವಜನಿ ಒಂದು ಈಗ ವರದಿ ಪ್ರಕಾರವಾಗಿ ಏನು ಲ್ಯಾಂಡ್ ಖರೀದಿ ಮಾಡ್ಬೇಕಂದ್ರೆ ಆ ಲ್ಯಾಂಡ್ ಯಾರು ಕೊಡ್ತಾರೋ ರೈತನಿಗೆ ಆ ಕಂಪನಿ ಮುಖಾಂತರ ಒಂದು ಕೆಲಸ ಮಾಡ್ತಕ್ಕದ್ದು, ಸ್ಥಳೀಯ 70% ಕೆಲಸ ಕೊಡ್ತಕ್ಕದ್ದು, ಹಾಗೂ ಕಂಪನಿ ವಹಿವಾಟದಲ್ಲಿ ಆಯಾ ಯಾವ ಕಂಪನಿನಲ್ಲಿ ಕಂಪನಿ ಏನು ವರ್ಷಕ್ಕೊಂದ್ಸರಿ ಏನು ಲಾಭ ಬರುತ್ತೆ ಆ ಲಾಭದಲ್ಲಿ 2% ಸ್ಥಳೀಯರಿಗೆ, ಯಾವ ಪ್ರದೇಶದಲ್ಲಿ ಕೈಗಾರಿಕೆ ಸ್ಟಾಪ್ ಮಾಡ್ತೀವೋ ಆ ಕೈಗಾರಿಕಾ ಒಂದು ಸ್ಥಳೀಯರಿಗೆ 2% ಅನುದಾನವನ್ನ ಅವರು ಒಂದು 90% ಕೆಲಸ ಮಾಡಬೇಕ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ 78 ಕಂಪನಿಗಳು ನಮ್ಮ ಅನುದಾನ ಬರ್ತವೆ. ಅದಕ್ಕೆ ನಮ್ಮ ಸಿ ಎಸ್ ಎಫ್ ಫಂಡ್ ಅನುದಾನದಲ್ಲಿ ಅಂಡರ್ಟೇಕಿಂಗ್ ಬರ್ತವೆ. ಅದಕ್ಕೆ ನಾನು ಅಧಿವೇಶನ ಪ್ರಶ್ನೆ ಕೇಳಿದ್ದೆ, ನೀವು ಯಾರ ಅಧಿವೇಶನ ಫಂಡ್ ಬಗ್ಗೆ ಲೆಕ್ಕ ಕೊಡಿ ಅಂತ ಕೇಳಿದ್ದೆ. ಸೊ ಆವತ್ತು 19ನೇ ಪ್ರಶ್ನೆ ಕೇಳಿದ್ದಕ್ಕೆ ಮಾನ್ಯ ಸ್ಪೀಕರ್ ಸರ್ 23ನೇ ತಾರೀಕು ಮೀಟಿಂಗ್ ಕರೆದು 78 ಕಂಪನಿಗೆ ಮೀಟಿಂಗ್ ಕರೆದು, ಸೊ ಇನ್ ಮುಂದೆ ಯಾವ ರೀತಿ ಮಾಡಬೇಕು ಹೆಂಗ್ ಮಾಡ್ಬೇಕಂತ ಎಲ್ಲ ಒಪ್ಪಿಕೊಟ್ಟು, ಸೊ ಆವತ್ತಿಂದ ಇದು ಸ್ಟಾರ್ಟ್ ಆಗಿದೆ. ಇನ್ನೂ ಸಾಕಷ್ಟು ಕೆರೆ ಅಭಿವೃದ್ಧಿ ಮಾಡಕ್ಕೆ, ಅಂಗನವಾಡಿ ಕಟ್ಟಕ್ಕೆ, ಹಾಗೂ 92 ಅಂಗನವಾಡಿ ಕಟ್ಟಬೇಕಾಗಲೇ ಅವತ್ತು ಡಿಸ್ಕಷನ್ ಮೀಟಿಂಗ್ ಎಲ್ಲ ಆಗಿದೆ. ಸುಮಾರು 78 ಸ್ಕೂಲ್ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ಸುಮಾರು ಒಂದು 70-75 ಕೆರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಕೂಡ ಮಾತುಕತೆ ಆಗಿದೆ. ಇದಾದ್ರೆ 12 ಪಂಚಾಯತಿ ಹತ್ರ ಒಂದು 25 ಕೋಟಿಯಷ್ಟು ಒಂದು ಸ್ಟೇಡಿಯಂ ಕಟ್ಟಲಿಕ್ಕೆ, ಸ್ಟೇಡಿಯಂ ಕಟ್ಟಲಿಕ್ಕೆ ಸಾಧ್ಯತೆ ಆಗಿದೆ. ಇಷ್ಟು ಒಂದು ಇವರ ಒಂದು ಅನುದಾನದಲ್ಲಿ ಒಂದು ಅಭಿವೃದ್ಧಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಮಾತು ಕೊಟ್ಟು ನಮ್ಮ ಕಡೆಯಿಂದ ಲೆಟರ್ ಕೊಟ್ಟು ಪಾಸ್ ಆಗಿದೆ. ಇವತ್ತು ಮಲಾಪಲ್ಲಿ ಪಂಚಾಯತಿನಲ್ಲಿ ಒಂದು ರಿಪೋರ್ಟ್ ಏನಿದೆ, ಇವತ್ತು ಸಾಕಷ್ಟು ಹಿಂದುಳಿರ್ತಕ್ಕಂಥ ಪ್ರದೇಶ ಈ ಪಂಚಾಯತಿ ಒಂದು 50 ಹಸು ಕೊಡು ಅಂತ ಹೇಳಿ, ಯಾಕಂದ್ರೆ 11 ಹಸು ಕೊಟ್ಟರೆ ಯಾರು ಗೊತ್ತಾಗುತ್ತಿಲ್ಲ, ಒಂದೇ ಪಂಚಾಯತಿ ಅಷ್ಟು ಕೊಟ್ಟಾಗ ಒಂದು ಗೊತ್ತಾಗುತ್ತೆ. ಸೊ ಅದರಿಂದ ಇವತ್ತು ಅಧಿಕೃತವಾಗಿ ಈ ಕಾರ್ಯಕ್ರಮವನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಸೊ ಇವತ್ತು ಹಸುಗಳಾಗುತ್ತಿಲ್ಲ, ದಯವಿಟ್ಟು ಫಲಾನುಭವಿಗಳು ಏನು ಆಯ್ಕೆ ಮಾಡಿದ್ವಿ, ಈ ಆಯ್ಕೆದಲ್ಲಿ ಇಲ್ಲಿ ಇಲ್ಲಿದ್ದೀವಿ. ಓಕೆನಾ, ಎಲ್ಲರೂ ಒಂದು ಚೀಟಿ ಎತ್ಕೊಳ್ಳೋದು, ನೀವು ಯಾರು ಫಲಾನುಭವಿಗಳಿದ್ದೀರಿ ಎಲ್ಲರೂ ಒಂದು ಚೀಟಿ ಎತ್ಕೊಳ್ಳೋದು, ಈ ಚೀಟಿ ನಂಬರ್ ಯಾವ ನಂಬರ್ ಹಸು ಬರುತ್ತೋ ಆ ಹಸು ನಂಬರ್ ತಗೊಂಡ್ಬಿಡೋದು. ನಾನು ಹಿಡಿದಾವಲ್ಲ, ನನ್ನ ಕೆಲಸವಲ್ಲ, ನನಗಾವ ಅಂತ ಕೇಳಂಗಿಲ್ಲ. ಓಕೆ, ನಾನು ಹಿಂಗೆತ್ತು ಭಾವನೆ ಕೇಳಂಗಿಲ್ಲ. ಓಕೆ, ಯಾವ ಯಾವ ನಂಬರ್ ಬಂದಿದೆ ಆ ನಂಬರ್ ಹಸು ತಗೊಂಡು ಯಾವುದೇ ತರ ಮೋಸ ಇಲ್ಲ. ಓಕೆ, ಸೊ ಇಲ್ಲದೇ ಪ್ರಪಂಚದಲ್ಲಿ ಇಲ್ಲಿ ಅದಕ್ಕೋಸ್ಕರ ಲ್ಯಾಂಡ್ ಆಗಿ ಹೇಳಿದ್ರು ಎಲ್ಲರೂ ಭಾವನೆಗಳಲ್ಲಿ ಬಂದು ಒಂದೊಂದು ಚೀಟಿ ಎತ್ಕೊಳ್ಳಿ. ಇಲ್ಲಿ ಯಾವ ನಂಬರ್ ಇದ್ರೆ ತೊಂದರೆ ಚೀಟಿ ಎತ್ತು ತೊಂದರೆ ಆ ನಂಬರ್ ಆಗಿದೆ ಅದು ಕೊಡುವಂತಕ್ಕಂಥ ಒಂದು ಪದ್ಧತಿ ನನ್ನ ಕಡೆಯಿಂದ, ಶಾಸಕರ ಕಡೆಯಿಂದ. ಸೊ ನಾನು ಇವರಿಗೆ ಕಂಪ್ನಿಗಳ ಹತ್ರ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸ್ಥಳೀಯ ಒಂದು ಮಾಡ್ಬೇಕಂದ್ರೆ ದಯವಿಟ್ಟು ಒಂದು ಕೂತ್ಕೊಂಡು ನಮ್ಮ ಚರ್ಚೆ ಮಾಡಿಕೊಂಡು ಯಾವ ಪ್ರದೇಶದ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನ ನಾವು ಒಂದು ತೀರ್ಮಾನ ಒಳ್ಳೆಯದು. ಸೊ ಒಳ್ಳೆಯದು ಈಗಾಗಲೇ ಕೆಲವು ವಿರೋಧ ಮಾಡಿದಿರಿ, ಅದು ಮುಂದೆ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ. ಸೊ ದಯವಿಟ್ಟು, ಯಾಕಂದ್ರೆ ನಾವು ಕಷ್ಟಪಟ್ಟು ನಾವು ಇದು ಮಾಡಿ ಸಿ ಎಸ್ ಎಫ್ ಕಿತ್ತಾಗಿ ಮತದಾನ ತಗೊಂಡ್ಬಂದ್ರು, ನೀವು ಮತದಾನ ಬಂದು ಯಾವಾಗ ನಿಮ್ಗೆ ಇಷ್ಟ ಮಾಡ್ಕೊಂಡು ನನಗೆ ಕೆಲಸಕ್ಕಂತ ಚಾನ್ಸಸ್ ತುಂಬಾ ಇದೆ ಅದರಲ್ಲಿ. ಸೊ ಅದರಿಂದ ನಾನು ಮೊದಲೇ ಆಯ್ಕೆ ಮಾಡಬೇಕಂದ್ರೆ ಕೂಡ ಶಾಸಕರು ಗಮನ ತಂದು, ಸುಳ್ಳಿನ ನಾಯಕ ಗಮನ ತಂದು ಕೆಲಸ ಮಾಡ್ತಕ್ಕಂಥದ್ದನ್ನ ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಕೈ ಬೀಚಿಯ ರಸ್ತೆಯನ್ನು ಮಾಡಿ ಚಪಾಳೆ, ಒಂದು ಕೆಲಸ ಚಪಾಳೆ ಅವತ್ತು ಸಾಧ್ಯ ಇಲ್ಲ. ನಾವು ಇವರು ಹೋರಾಟ ಮಾಡ್ತಾರೆ ಸಿ ಎಸ್ ಎಫ್ ಕೊಡೋದಲ್ಲ, ಸಿ ಎಸ್ ಎಫ್ ಫಂಡ್ ಏನೋ ಫ್ರೀಯಾಗಿ ಕೊಡೋಂಗಿಲ್ಲ, ನಾವು ಬರ್ತಕ್ಕಂಥ ಅನುಭವದಲ್ಲೇ ಹೋರಾಟ ಮಾಡುತ್ತೆ, ಅದು ಆ ರೀತಿಯಲ್ಲೇ ಹೋರಾಟ ಮಾಡುತ್ತೆ. ಬಟ್ ಯಾವ ರೀತಿ ಆಯ್ಕೆ ಮಾಡಬೇಕನ್ನೋದು ಮಾಡಿಬಿಟ್ಟಿದೆ. ಸೊ ಅದರಿಂದ ದಯವಿಟ್ಟು ಮುಂದಿನ ದಿವಸದಲ್ಲಿ ಸರ್ವೋಮುಖ ಮುರುಳಾದ ಭಾವನೆಗೆ ತಮ್ಮ ಸಹಕಾರ ಬೇಕಾಗುತ್ತೆ ಅಂತ ಇವತ್ತೇ ಈ ಸಹಕಾರ ಬರತಕ್ಕಂಥ ಎಲ್ಲ ನಾಯಕರಿಗೆ ಈ ಭಾಗದ ಎಲ್ಲ ಒಂದು ಅಧಿಕಾರಿಗಳಿಗೆ ವಂದಿಸ್ತಾ, ನಿಮ್ಮೆಲ್ಲರೂ ನಿಮ್ಮ ಜೊತೆ ನಿಂತೀನಿ ಸರ, ನಿಮ್ಮ ಹೇಳೋದೋಸ್ಕರ ನಿಮ್ಮ ಬಂದಿದ್ದೋಸ್ಕರ ನಾನು ಸದಾ ಸಿದ್ಧನೇ ನಿಂತೀನಿ. ಇವತ್ತು ಒಂದು ಗಿಡಭವನ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮ, ನೇತಾಜಿ ಶಂಕುಸ್ಥಾಪನೆ ಕಾರ್ಯಕ್ರಮ, ತುಮಕೂರು ಪಂಚಾಯತಿ ಸೋಲಾರ್ ಶಂಕುಸ್ಥಾಪನೆ ಕಾರ್ಯಕ್ರಮ, ಇವತ್ತು ಹಸು ಕೊಡ ಕಾರ್ಯಕ್ರಮ, ಇಲ್ಲಿಂದ ನಮ್ಮ ಸಿಸಿಗಳಿಲ್ಲ ಒಂದು ಪೂಜೆ, 5 ದಿವಸದ ಪೂಜೆ. ಸೊ ಇವತ್ತು ದಿವಸಕ್ಕೆ 8 ಮಾಡ್ಕೊಂಡಿದ್ವಿ. ಸೊ ನಾಳೆ ಕೂಡ 4 ದಿವಸ ಬಿಟ್ಟು ಗುರುವಾರದ 8 ಅಡಿಗೆ ಸಿಸಿ ನೋಡ್ ಪೂಜೆ ಇದೆ. ಸೊ ಗುರುವಾರದ ಬಂದ್ಬಿಟ್ಟು ಏನು ಸೋಲಾರ್ ಉದ್ಘಾಟನೆ ಇದೆ. ಅಪ್ಪು ಕೂಡ ಸುಮಾರು 40 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಸೊ ಒಂದೇ ರೀತಿ ಕೇಳಿ
ಒಂದು ಅಭಿವೃದ್ಧಿ ಕೆಲಸ ಮಾಡಲ್ಲ, ಯಾವುದೇ ರಾಜಕಾರಣ ಮಾಡೋದು ಬೇಡ. ಅದರ ಬೆಲ್ಲದ ರಾಮಲಿಂಗೇಶ್ವರ ಜಾತ್ರೆ ಮುಗಿಸ್ಕೊಂಡು ಬಂದಿದ್ದೀವಿ ಅದ್ದೂರಿಯಾಗಿ. ಆ ರಾಮಲಿಂಗೇಶ್ವರ ರವಿ ನಮ್ಮ ಮೃಗ ಕ್ಷೇತ್ರ ಒಳ್ಳೆ ಮಾಡಿ ಅಂತ ಹೇಳ್ತಾ ಇರೋದ್ರ ಬಂದು ಒಂದು ಸಿ ಎಸ್ ಆರ್ ಕೊಡೋದನ್ನು ನನ್ನ ಕಡೆ ತಗಿಸ್ತಾ